ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಮರವೂರು ಸೇತುವೆಯನ್ನು ಕುಸಿತಗೊಂಡಿದೆ. ಅದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸೇತುವೆ ಕುಸಿತ ಕಾರಣ ಆಗಿರುವಂಥದ್ದು ಮರಳುಗಾರಿಕೆ ಅಂತ ಇದೀಗ ದೂರನ್ನು ಕೂಡ ನೀಡಲಾಗಿರುವಂಥ ಸಂಬಂಧಪಟ್ಟಿಗೆ ಒಂದು ಅಪ್ಡೇಟ್ಸ್ ಬರ್ತಾ ಇತ್ತು ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮರವೂರು ಸೇತುವೆ ಕುಸಿತಗೊಂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರ ಮರಳುಗಾರಿಕೆಯೇ ಸೇತುವೆ ಕುಸಿಯಲು ಕಾರಣ ಅಂತ ಇದೀಗ ದೂರನ್ನು ಕೂಡ ಕೊಡಲಾಗಿದೆ. ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರವೂರು ಸೇತುವೆ ಬಜ್ಪೆ ರಸ್ತೆ ಮರವೂರು ಸೇತುವೆ ಕುಸಿತಗೊಂಡಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸೇತುವೆ ಕುಸಿತ ಕಾರಣ ಆಗಿರುವಂಥದ್ದು ಮರಳುಗಾರಿಕೆ ಅಂತ ಇದೀಗ ದೂರನ್ನು ಕೂಡ ಕೊಡಲಾಗಿದೆ. ಸೇತುವೆ ಕೆಳಭಾಗದಲ್ಲಿ ನಡೆದಿದೆ ನಿರಂತರ ಮರಳುಗಾರಿಕೆ. ಸೇತುವೆ ಕೆಳಭಾಗದಲ್ಲಿ ನಡೆದಿದೆ ನಿರಂತರವಾಗಿ ಮರಳುಗಾರಿಕೆ ನಡೀತಾ ಇದೆ. ಸುಮಾರು 20 ಅಡಿ ಆಳಕ್ಕೆ ನಡೆದಿರುವ ಅಕ್ರಮ ಮರಳುಗಾರಿಕೆ, ಸುಮಾರು 20 ಅಡಿ ಆಳಕ್ಕೆ ಮರಳುಗಾರಿಕೆ ನಡೆದಿದೆ ಅಂತ ದೂರನ್ನು ಕೂಡ ಕೊಡಲಾಗಿದೆ. ಮರಳುಗಾರಿಕೆಯಿಂದ ರಾಜಕೀಯ ನಾಯಕರುಗಳ ಕೈವಾಡ ಇದೆ. ಏನು ಈ ಮರಳುಗಾರಿಕೆ ನಡೀತಾ ಇತ್ತು, ಇದಕ್ಕೆ ರಾಜಕೀಯ ನಾಯಕರುಗಳ ಕೈವಾಡ ಇದೆ ಅಂತ ಇದೀಗ ದೂರನ್ನು ಕೂಡ ಕೊಡಲಾಗಿದೆ. ಅಕ್ರಮ ಮರಳುಗಾರಿಕೆ ಬಗ್ಗೆ ಈ ಹಿಂದೆ ಲೋಕಾಯುಕ್ತರಿಗೆ ದೂರನ್ನು ಕೂಡ ನೀಡಲಾಗಿತ್ತು. ಈ ಹಿಂದೆ ಇಲ್ಲಿ ಅಕ್ರಮ ಮರಳುಗಾರಿಕೆ ಆಗ್ತಾ ಇದೆ ಅಂತ ದೂರನ್ನು ಕೂಡ ನೀಡಲಾಗಿತ್ತು. ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯಕ್ಕೆ ದೂರು ನೀಡಿದ್ದ ಮಂಗಳೂರಿನ ತಂಡ, ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯಕ್ಕೆ ದೂರು ನೀಡಿದಂತಹ ಮಂಗಳೂರಿನ ತಂಡ ಪರಿಪೂರ್ಣ ದಾಖಲೆಯ 1000 ಪುಟದ ದೂರನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಪರಿಪೂರ್ಣ ದಾಖಲೆಯ 6000 ಪುಟದ ದೂರನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಸಾಮಾಜಿಕ ಹೋರಾಟಗಾರ ಶಶಿಧರ್ ಶೆಟ್ಟಿ ನೇತೃತ್ವದ ತಂಡ ಇದೀಗ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಸಾಮಾಜಿಕ ಹೋರಾಟಗಾರ ಶಶಿಧರ್ ಶೆಟ್ಟಿ ನೇತೃತ್ವದ ತಂಡದಿಂದ ಇದೀಗ ದೂರನ್ನು ಕೂಡ ಕೊಡಲಾಗಿರುವಂಥದ್ದು. ನಗರದ ಹಲವು ಸೇತುವೆಗಳ ಅಡಿಭಾಗದಲ್ಲಿ ನಡೀತಾ ಇದೆ ಮರಳುಗಾರಿಕೆ. ನಗರದ ಹಲವು ಸೇತುವೆಗಳ ಅಡಿಭಾಗದಲ್ಲಿ ನಡೀತಾ ಇದೆ ಮರಳುಗಾರಿಕೆ. ಮರಳುಗಾರಿಕೆಯಿಂದ ವರ್ಷಕ್ಕೆ ಒಂದು ಸೇತುವೆ ಕುಸಿದುಕೊಳ್ತಾ ಇದೆ. ಮರಳುಗಾರಿಕೆಯಿಂದ ವರ್ಷಕ್ಕೆ ಒಂದು ಸೇತುವೆ ಕುಸಿತ ಆಗ್ತಾ ಇದೆ ಅಂತ ದೂರನ್ನು ಕೂಡ ಕೊಡಲಾಗಿದೆ. 2 ವರ್ಷದ ಹಿಂದೆ ಕುಸಿದಿದ್ದಂತಹ ಬಂಟ್ವಾಳದ ಮೂಲರಪಟ್ಟ ಸೇತುವೆ, 2 ವರ್ಷದ ಹಿಂದೆ ಕುಸಿದಿದ್ದಂತಹ ಬಂಟ್ವಾಳದ ಮೂಲರಪಟ್ಟ ಸೇತುವೆ ವರ್ಷದ ಮಳೆಗಾಲದ ಆರಂಭದಲ್ಲಿ ಮರವೂರು ಸೇತುವೆ ಕುಸಿತ ಆಗಿದೆ. ವರ್ಷದ ಮಳೆಗಾಲದ ಆರಂಭದಲ್ಲೇ ಮರವೂರ ಸೇತುವೆ ಕುಸಿತ ಆಗಿರುವಂಥದ್ದು. ಜಿಲ್ಲೆಯ ಪಳಗುಣಿ ನದಿಗೆ ಅಡ್ಡಲಾಗಿರುವ ಮರವೂರು ಸೇತುವೆ, ಪಳಗುಣಿ ನದಿ ಏನಿದೆ ಅದಕ್ಕೆ ಅಡ್ಡಲಾಗಿರುವಂತಹ ಮರವೂರು ಸೇತುವೆ, ಮಂಗಳೂರು ನಗರದಿಂದ ವಿಮಾನ ನಿಲ್ದಾಣ ಸಂಪರ್ಕಿಸುವ ಸೇತುವೆ ಇದಾಗಿದ್ದು, ಮಂಗಳೂರು ಮೂಡುಬಿದಿರೆ ಸಂಪರ್ಕಿಸುವ ಸೇತುವೆ, ಇದೀಗ ಈ ಸೇತುವೆ ಕುಸಿತ ಕಾರಣ ಮರಳುಗಾರಿಕೆ ಅಂತ ಶಶಿಧರ್ ಶೆಟ್ಟಿ ನೇತೃತ್ವ ತಂಡದಿಂದ ದೂರು ನೀಡಲಾಗಿದೆ. ಏನು ಸೇತುವೆ ಕುಸಿತ ಆಗಿದೆ, ಇದಕ್ಕೆ ಮೂಲ ಕಾರಣ ಇದು ಮರಳುಗಾರಿಕೆ ಅಂತ ಇದೀಗ ದೂರನ್ನು ಕೂಡ ನೀಡಲಾಗಿರುವಂಥದ್ದು. ಈ ಹಿಂದೆ ಕೂಡ ದೂರನ್ನು ನೀಡಲಾಗಿತ್ತು, ಅಂದರೆ ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯಕ್ಕೆ ದೂರನ್ನು ನೀಡಿದ್ದಂತಹ ಮಂಗಳೂರು ತಂಡ ಪರಿಪೂರ್ಣ ದಾಖಲೆಯ 6000 ಪುಟದ ದೂರನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಇದೀಗ ಈ ಸೇತುವೆ ಕುಸಿಯಲು ಕಾರಣ ಕೂಡ ಮರಳುಗಾರಿಕೆ ಅಂತ ಇದೀಗ ದೂರನ್ನು ಕೂಡ ನೀಡಲಾಗಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಮರವೂರು ಸೇತುವೆ ಕುಸಿತಗೊಂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸೇತುವೆ ಕುಸಿಲಿಕ್ಕೆ ಕಾರಣ ನಿರಂತರ ಮರಳುಗಾರಿಕೆಯೇ ಅಂತ ಇದೀಗ ದೂರನ್ನು ಕೂಡ ನೀಡಲಾಗಿದೆ. ಮೂರು ದಿನಗಳ ಹಿಂದೆ ಬಜ್ಪೆ ರಸ್ತೆ ಏನಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮರವೂರು ಸೇತುವೆ ಕುಸಿತಗೊಂಡ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇದೀಗ ವಿವಿಧ ರೀತಿಯಲ್ಲಿ ದೂರುಗಳು ಬರ್ತಾ ಇತ್ತು. ಈಗಾಯಿತು, ಈ ರೀತಿಯಾಗಿ ಕುಸಿತಕ್ಕೆ ಕಾರಣ ಆಯಿತು,
ಮತ್ತೊಂದು ರೀತಿಯಲ್ಲಿ ಮತ್ತೊಂದು ಕಾರಣ ಅಂತ ಹೇಳ್ತಾ ಇದ್ರು. ಇದೀಗ ನಿರಂತರ ಮರಳುಗಾರಿಕೆಯಿಂದ ಈ ಸೇತುವೆ ಕುಸಲಿಕ್ಕೆ ಕಾರಣ ಅಂತ ಇದೀಗ ದೂರನ್ನು ಕೂಡ ಕೊಡಲಾಗಿದೆ. ಸೇತುವೆ ಕೆಳಭಾಗದಲ್ಲಿ ನಡೀತಾ ಇದೆ ನಿರಂತರ ಮರಳುಗಾರಿಕೆ, ಸೇತುವೆಯ ಕೆಳಭಾಗದಲ್ಲಿ ಮರಳುಗಾರಿಕೆ ನಡೀತಾ ಇದೆ, ನಿರಂತರವಾಗಿ ಮರಳುಗಾರಿಕೆ ನಡೀತಾ ಇದೆ ಅಂತ ಶಶಿಧರ್ ಶೆಟ್ಟಿ, ಸಾಮಾಜಿಕ ಹೋರಾಟಗಾರ ಶಶಿಧರ್ ಶೆಟ್ಟಿ ನೇತೃತ್ವದಿಂದ ಈಗ ದೂರನ್ನು ಕೂಡ ನೀಡಲಾಗಿದೆ. ಸೇತುವೆ ಕೆಳಭಾಗದಲ್ಲಿ ನಡೀತಾ ಇದೆ ನಿರಂತರ ಮರಳುಗಾರಿಕೆ, ಸುಮಾರು 20 ಅಡಿ ಆಳಕ್ಕೆ ನಡೀತಾ ಇದೆ ಅಕ್ರಮ ಮರಳುಗಾರಿಕೆ. ಸುಮಾರು 20 ಅಡಿ ಆಳಕ್ಕೆ ನಡೀತಾ ಇದೆ ಅಕ್ರಮ ಮರಳುಗಾರಿಕೆ. ಈ ಹಿಂದೆ ಕೂಡ ದೂರನ್ನು ಕೂಡ ನೀಡಲಾಗಿತ್ತು ಅಕ್ರಮ ಮರಳುಗಾರಿಕೆ ಬಗ್ಗೆ. ಈ ಹಿಂದೆ ಕೂಡ ಲೋಕಾಯುಕ್ತರಿಗೆ ದೂರನ್ನು ಕೂಡ ನೀಡಲಾಗಿತ್ತು. ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯಕ್ಕೆ ದೂರನ್ನು ನೀಡಿದಂತಹ ಮಂಗಳೂರಿನ ತಂಡ, ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯಕ್ಕೆ ದೂರನ್ನು ನೀಡಿದಂತಹ ಮಂಗಳೂರಿನ ತಂಡ ಪರಿಪೂರ್ಣ ದಾಖಲೆಯ 6000 ಪುಟದ ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಪರಿಪೂರ್ಣ ದಾಖಲೆಯ 6000 ಪುಟದ ದೂರನ್ನು ಸಲ್ಲಿಕೆ ಮಾಡಿರುವಂತದ್ದು ಸಾಮಾಜಿಕ ಹೋರಾಟಗಾರ ಶಶಿಧರ್ ಶೆಟ್ಟಿ ನೇತೃತ್ವ ತಂಡದಿಂದ ದೂರನ್ನು ನೀಡಲಾಗಿದೆ. ನಗರದ ಹಲವು ಸೇತುವೆಗಳ ಅಡಿಭಾಗದಲ್ಲಿ ನಡೀತಾ ಇದೆ ಮರಳುಗಾರಿಕೆ ಅಂತ ದೂರನ್ನು ಕೂಡ ನೀಡಲಾಗಿರುವಂತದ್ದು. ಮರಳುಗಾರಿಕೆಯಿಂದ ವರ್ಷಕ್ಕೆ ಒಂದು ಸೇತುವೆ ಕುಸಿತಾ ಇದೆ. ಏನು ಮರಳುಗಾರಿಕೆ ನಡೀತಾ ಇದೆ, ಇದರಿಂದ ವರ್ಷಕ್ಕೆ ಒಂದು ಸೇತುವೆ ಕುಸಿತಗೊಳ್ತಾ ಇದೆ. ವರ್ಷದ ಮಳೆಗಾಲದ ಆರಂಭದಲ್ಲಿ ಮರವೂರು ಸೇತುವೆ ಕುಸಿತಗೊಂಡಿದೆ. ಮರಳುಗಾರಿಕೆಯಿಂದ ವರ್ಷಕ್ಕೆ ಒಂದು ಸೇತುವೆ ಕುಸಿತಗೊಳ್ತಾ ಇದೆ. 2 ವರ್ಷದ ಹಿಂದೆ ಕುಸಿದಂತಹ ಬಂಟ್ವಾಳದ ಮೂಲರಪಟ್ಟ ಸೇತುವೆ ಏನಿದೆ, ಇದೀಗ ಈ ಮರಳುಗಾರಿಕೆಯಿಂದ ವರ್ಷಕ್ಕೆ ಒಂದು ಸೇತುವೆ ಕುಸಿತಗೊಳ್ತಾ ಇದೆ ಅಂತ ಇದೀಗ ದೂರನ್ನು ಕೂಡ ನೀಡಲಾಗಿದೆ. ದೂರನ್ನು ಕೂಡ ನೀಡಲಾಗಿರುವಂಥದ್ದು ಸಾಮಾಜಿಕ ಏನೋ ದಕ್ಷಿಣ ಕನ್ನಡ ಜಿಲ್ಲೆಯ ಮರವೂರು ಸೇತುವೆ ಆ ಒಂದು ಕುಸಿತದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದೂರನ್ನು ಕೂಡ ನೀಡಲಾಗಿರುವಂಥದ್ದು. ಏನೋ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ, ಇದರಿಂದ ಈ ಸೇತುವೆ ಕುಸಿತಗೊಂಡಿದೆ ಅಂತ ದೂರನ್ನು ಕೂಡ ನೀಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಕಳೆದ 3 ದಿನಗಳ ಹಿಂದೆ ಏನು ನಡೆದೆ, ಏನೋ ಕುಸಿತಗೊಂಡಿದೆ ಮರವೂರು ಸೇತುವೆ, ಬಜ್ಪೆ ರಸ್ತೆ ಏನು ಕುಸಿತಗೊಂಡಿದೆ, ಆ ಸೇತುವೆಯನ್ನು ಕುಸಿತಗೊಂಡಿದೆ. ಇದಕ್ಕೆ ಮೂಲ ಕಾರಣ ಅಂದರೆ ಅಲ್ಲಿ ಅಕ್ರಮ ಮರಳುಗಾರಿಕೆ ಆಗ್ತಾ ಇದೆ ಅಂತ ಇದೀಗ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಇನ್ನು ಸಾಮಾಜಿಕ ಹೋರಾಟಗಾರ ಶಶಿಧರ್ ಶೆಟ್ಟಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇರುವಂತ ಸರ್, ನಮಸ್ತೆ. ನಮಸ್ಕಾರ. ದೂರನ್ನು ಕೂಡ ಕೊಟ್ಟಿದ್ದೀರಾ ಸರ್, ಈ ಕುಸಿತಕ್ಕೆ ಸೇತುವೆ ಕುಸಿತಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕಾರಣಗಳು ಬರ್ತಾ ಇತ್ತು, ಆದ್ರೆ ನೇರವಾಗಿ ಹೇಳಿದೀರಾ ಮರಳುಗಾರಿಕೆಯಿಂದ ಈ ಸೇತುವೆ ಕುಸಿತಗೊಂಡಿದೆ ಅಂತ, ಏನ್ ಕಥೆ ಏನ್ ಸರ್? 2015 ನಾನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಂದು ನೋಟಿಸ್ ಕೊಟ್ಟಿದ್ದೆ. ಓಕೆ. ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನ್ಯಾಷನಲ್ ಹೈವೇ ಸಮೇತ ಇಲ್ಲಿ ಬ್ರಿಡ್ಜ್ ಗಳಿವೆ, ಆದ್ರೆ ಕೆಳಗೆ ಮರಳುಗಾರಿಕೆ ಆಗ್ತಾ ಇದೆ. ಇದು ಇಟ್ ಇಸ್ ಥ್ರೆಟ್ ಟು ದಿ ನ್ಯಾಷನಲ್ ಹೈವೇಸ್ ಅಂಡ್ ಆಲ್ಸೋ ಬ್ರಿಡ್ಜ್ ಅಂತ ಹೇಳಿ ಇಮಿಡಿಯೇಟ್ ಆಕ್ಷನ್ ತಕೊಳ್ಳಿ ಅಂತ ಕೊಟ್ಟೆ. ಅದನ್ನ ಅವರು 2015 ಇಮಿಡಿಯೇಟ್ ಅದನ್ನ ಉಡುಪಿ ಮತ್ತು ಮಂಗಳೂರಿನ 2 ಜಿಲ್ಲಾಧಿಕಾರಿಗಳಿಗೆ ಫಾರ್ವರ್ಡ್ ಮಾಡಿದ್ರು ಆಕ್ಷನ್ ತಕೊಳ್ಳಿ ಅಂತ. ಆಗ ಇವರು ಮತ್ತೆ ಕೂಡ ಇವರು ದಕ್ಷಿಣ ಕನ್ನಡ ಮತ್ತೆ ಉಡುಪಿಯ 2 ಜಿಲ್ಲಾಧಿಕಾರಿಗಳು ಆಗ ಆಕ್ಷನ್ ತಕೊಳ್ಳಿಕ್ಕೆ ಹೋಗಿಲ್ಲ. ಅದು ಉಡುಪಿ ಜಿಲ್ಲಾಧಿಕಾರಿ ಅದನ್ನ ಇವರಿಗೆ ಫಾರ್ವರ್ಡ್ ಮಾಡಿದ್ರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ. ಆದ್ರೆ ಮಂಗಳೂರು ಜಿಲ್ಲಾಧಿಕಾರಿ ಅದನ್ನ ಅವರ ಕಚೇರಿಯ ಡಸ್ಟ್ಬಿನ್ ಹಾಕಿ ಕೂತ್ಕೊಂಡ್ರು. ಅದರ ನಂತರ 2017 ಕೆಲವು ಕಡೆ ಈ ನಮ್ಮ ಕುಂದಾಪುರ, ಫಾರ್ ಎಕ್ಸಾಂಪಲ್ ಕುಂದಾಪುರ ಹಾಲಾಡಿ ಹೊಳೆಯ ಸರ್ವೆ ನಂಬರ್ 213-319 ರಾಷ್ಟ್ರೀಯ ಹೆದ್ದಾರಿಯ ಕೆಳಗಡೆನೆ ಅಂದ್ರೆ ಸರ್ವೆ ನಂಬರ್ ರಾಷ್ಟ್ರೀಯ ಹೆದ್ದಾರಿಯ ನಮ್ಮ ನ್ಯಾಷನಲ್ ಬ್ರಿಡ್ಜ್ ಅದೇ ಸರ್ವೆ ನಂಬರ್ ಅಲ್ಲಿ ಬರುತ್ತೆ, ಅದ್ರ ಕೆಳಗಡೆನೆ 13 ಮರಳು ತೆಗಲಿಕ್ಕೆ ಅನುಮತಿ ಕೊಟ್ಟರು. ನಾನು ಅದನ್ನ ಪುನಃ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಕೇಳಿದೆ, ಈ ಬ್ರಿಡ್ಜ್ ನ ಹಿಂದೆ ಈ ಬ್ರಿಡ್ಜ್ ನ ಕೆಳಗಡೆ ಎಷ್ಟು ಆಳ ಇದೆ ಬ್ರಿಡ್ಜ್ ಅಂತ ಕೇಳಿದಾಗ 3.4 ಆಳ ಇದೆ ಅಂತ ಹೇಳಿ. ಆದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅವರು ಮರಳು ಅನುಮತಿ ಕೊಡುವಾಗ ಆ ಬ್ರಿಡ್ಜ್ ಅಲ್ಲಿ
ಆ ಬ್ರಿಡ್ಜ್ನ ಕೆಳಗೆ ಒಂದು ಮೀಟರ್ ಕೆಳಗಡೆ ಮರಳು ಉಂಟು, ದೋಣಿಗೆ ಸಿಕ್ಕಿ ಬೀಳ್ತಾ ಉಂಟು, ಸಂಚಾರಕ್ಕೆ ಅಡ್ಡಿ ಆಗ್ತಾ ಉಂಟು, ನಾವು ಅದಕ್ಕೆ ಅನುಮತಿ ಕೊಡ್ತೀವಿ ಅಂತ ಇದೀವಿ ಅಂತ ಹೇಳಿ ಕೊಟ್ರು. ಅಂದ್ರೆ ಒಂದು ಎರಡು ಕೂಡ ಸರ್ಕಾರದ ಇಲಾಖೆ, ಒಂದು ಇಲಾಖೆ ಹೇಳುತ್ತೆ ನಮ್ ಬ್ರಿಡ್ಜ್ ಕೆಳಗಡೆ ಮೂರುವರೆ ಮೀಟರ್ ಆಳ ಇದೆ ಅಂತ, ಅದೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಡಿಡಿ ಹೇಳ್ತಾರೆ ಇಲ್ಲ ಇಲ್ಲಿ ಬರೀ ಒಂದ್ ಮೀಟರ್ಗಿಂತ ಕಡಿಮೆ ಆಳದಲ್ಲೇ ಮರಳಿದೆ, ನಮ್ಮ ದೋಣಿ ಮೀನುಗಾರಿಕೆ ದೋಣಿಗೆ ಧಕ್ಕೆ ಆಗ್ತಾ ಉಂಟು, ಅದರಿಂದ ಅನುಮತಿ ಕೊಡ್ತಾ ಇದ್ದೀವಿ ಅಂತ. ಅದೇ 2017ರಲ್ಲಿ ಪುನಃ ಆಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಡೆಪ್ಯೂಟಿ ಡೈರೆಕ್ಟರ್ ಚೇಂಜ್ ಆಗ್ತಾರೆ. ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಂದು 4-5 ಲಕ್ಷ ಲಂಚ ಸಿಗುತ್ತೆ. ಲಂಚದ ಹಣ ತಕೊಂಡು ನೀವು ಏನ್ ಮಾಡ್ತಾನೆ, ಎನ್ ಒ ಸಿ ಕೊಡ್ತಾನೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಬ್ರಿಡ್ಜಿನ ಕೆಳಗಡೆ ಕೂಡ, ನೀವು ಪಿಲ್ಲರ್ ಒಂದ್ ಬಿಟ್ಟು ಪಿಲ್ಲರ್ ಅಡಿ ಎಲ್ಲಿ ಬೇಕಾದ್ರೆ ತೆಗೀರಿ ಅಂತ. ನಮ್ದೇನ್ ಸಮಸ್ಯೆ ಇಲ್ಲ, ತಕೊಳ್ಳಿ ಎಲ್ಲಿ ಬೇಕಾದ್ರೆ ತಕೊಳ್ಳಿ ಎನ್ ಒ ಸಿ ಅಂತ ಹೇಳಿ ನಾನು ನೇರವಾಗಿ ಆರೋಪ ಮಾಡ್ತೀನಿ, ಎನ್ ಒ ಸಿ ಕೊಡ್ತಾರೆ. ಇದರ ಪರಿಣಾಮ ಇವ್ರಿಗೆ ಇನ್ನೂ ರೆಕ್ಕೆ ಪುಕ್ಕ ಬರುತ್ತೆ ಗಣಿ ಮತ್ತು ಭೂವಿಜ್ಞಾನ ಡಿಡಿಗಳಿಗೆ. ಅವರು ಕೂಡ ಲೈಸೆನ್ಸ್ ಕೊಡ್ತಾರೆ, ಹಗಲು ರಾತ್ರಿ ತೆಗಿತಾರೆ. ಇದರ ಪರಿಣಾಮ ಮೂಲರಪಟ್ಟಣ ಬ್ರಿಡ್ಜಿನಲ್ಲಿ ನಾವು ಆ ಮಳೆಗಾಲದಲ್ಲಿ ಆ ತೆಗೆ ಟೈಮಲ್ಲಿ ನೋಡಿ ಮರಳು ಗಣಿಗೆ ಆಗ್ತದೆ ಅಂತ ಅವಾಗ ನೋಟಿಸ್ ಕೊಟ್ವಿ. ಜಿಲ್ಲಾಡಳಿತ ಆಕ್ಷನ್ ತಕೊಂಡಿಲ್ಲ. ನಾವು ನೋಟಿಸ್ ಕೊಟ್ಟ 3 ತಿಂಗಳೊಳಗೆ ಮೂಲರಪಟ್ಟಣ ಬ್ರಿಡ್ಜು ಮೂರಾ ಬಟ್ಟೆಯಾಗಿ ಬಿದ್ದೋಯ್ತು. ಈ ಮಳವೂರು ಬ್ರಿಡ್ಜು ಇದು ಈಗ 2 ವರ್ಷದ ಮೇಲೆ ಅಲ್ಲಾಡ್ಲಿಕ್ಕೆ ಶುರು ಆಯ್ತು. ಈಗ ನೀವು ಕೆಲವರು ಹೇಳ್ಬಹುದು ಕೆಳಗಡೆಯಲ್ಲಿ ಇನ್ನೊಂದು ಕಾಮಗಾರಿ ಆಗ್ತಾ ಉಂಟು, ನೀರಿನ ಒತ್ತಡ ಆಚೆ ಕಡೆ ಉಂಟು ಅಂತ ಹೇಳಿ. ಆದ್ರೆ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು. ಒಂದು ಎಲ್ಲಿಯ ಸಮುದ್ರದ ತೆರೆ ಅಥವಾ ಹರಿಯುವ ನೀರಿನ ಹರಿವು ಇದ್ದಾಗ ಅದರ ಒಂದು ಒಂದು ಎಲ್ಲಾದ್ರೂ ಹೊಂಡ ತೆಗೆದ್ರೆ, ಅದರ ಹರಿಯ ನೀರಿನ ಹರಿವಿನ ವಿರುದ್ಧ ದಿಕ್ಕಿನೊಳಗೆ ಹೊಂಡ ತೆಗೆದ್ರೆ ಇಮಿಡಿಯೇಟ್ ಹೊಂಡ ಮುಚ್ಚಾಗತ್ತೆ, ಮುಚ್ಚುತ್ತೆ, ಫಿಲಪ್ ಆಗತ್ತೆ. ಅಂದ್ರೆ ಮೇಲ್ಭಾಗದ ಇನ್ನೊಂದು ಕಡೆ ಮಣ್ಣಲ್ಲಿ ಸೇರ್ಕೊಡೆ ಆಗತ್ತೆ. ನಮ್ಮ ಮರವೂರಿನಲ್ಲಿ ನೋಡಿ ಮೇಲ್ಗಡೆ ಬ್ರಿಡ್ಜ್ ಇದೆ, ಯಾವ್ದು ಡ್ಯಾಮ್ ಇದೆ, ಅಲ್ಲಿ ಹೊಸದಾಗಿ ಯಾವುದೇ ಮರಳು ಬರ್ಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕಂದ್ರೆ ಎಲ್ಲ ಮರಳುಗಳು ಬಂದು ಸ್ಟೋರ್ ಆಗುದು ಅದರಲ್ಲಿ, ಆ ಬ್ರಿಡ್ಜ್ನ ಒಳಗಡೆ, ಸಾರಿ ಆ ಡ್ಯಾಮಿನ ಒಳಗೆ. ನೀವು ಅಲ್ಲಿ ಮರವನ್ನು ಕೆಂಜಾರ್ನ ಕೆಳಗಡೆ ಮರಳು ಗಣಿಗಾರಿಕೆ ಕೊಟ್ರಿ ಅಂತ ಹೇಳಿದ್ರೆ, ದೊಡ್ಡ ಹೊಂಡ ಮಾಡಿದ್ರೆ ಆಟೋಮೆಟಿಕ್ ಈ ಬ್ರಿಡ್ಜ್ನ ಕೆಳಗಡೆ ಇರುವ ಮರಳು ಹೋಗಿ ಅಲ್ಲಿ ಸ್ಟೋರ್ ಆಗ್ಬೇಕಲ್ಲ ಆ ಹೊಂಡಕ್ಕೆ. ಈಗ ನೀವು ನೇರವಾಗಿ ಹೇಳಿದೀರಾ ರಾಜಕೀಯ ನಾಯಕರ ಕೈವಾಡ ಇದೆ ಅಂತ. ಯಾವುದು ರಾಜಕೀಯ ನಾಯಕರ ಕೈವಾಡ ಇರುವುದಿಲ್ಲ ಹೇಳಿ, ಎಲ್ಲಾ ಪಕ್ಷಗಳು ಬಂದ್ರು ಕೂಡ ನೋಡಿ ಸರ್ಕಾರ ಚೇಂಜ್ ಆಗ್ಬಹುದು ಬಿಟ್ರೆ ಮುಖಗಳು ಚೇಂಜ್ ಆಗುತ್ತೆ ಬಿಟ್ರೆ ಪಾಲಿಸಿ ಅದೇ ಇರತ್ತೆ. ಅದರಲ್ಲಿ ಅವರು ನೀವು ದೂರುವಂತದ್ದಿಲ್ಲ. ಇದ್ರಲ್ಲಿ ನಾನು ಯಾವುದೇ ಮರಳು ತಕ್ಕೆ ಮರಳು ಗಣಿಗಾರಿಕೆ ಮಾಡಿದ ಯಾವುದೇ ವ್ಯಕ್ತಿಗಳನ್ನು ನಾನು ದೂಷಣೆ ಮಾಡುದಿಲ್ಲ. ಅವರೆಲ್ಲ ಮುಗ್ಧರು. ಯಾಕಂದ್ರೆ ಅವರಿಗೆ ಬೆಕ್ಕಿಗೆ ಹಾಲು ಕೊಡಲಿಕ್ಕೆ ಓಪನ್ ಮಾಡಿ ಇಟ್ಟಿದ್ದರಿಂದ ಬೆಕ್ಕ ಹಾಲು ಕೊಡಿದಲ್ವ, ಬನ್ನಿ ಕೊಡಿದೆ ಅಂತ ಹೇಳಿ ಬೇಕ. ನೀವು ಭದ್ರ ಮಾಡಿ ಇಟ್ಟಿದ್ರೆ ಬೆಕ್ಕೆ ಹಾಲು ಕೊಡ್ಲಿಕ್ಕೆ ಬರ್ತಿತ್ತು. ಅದು ಇದರಲ್ಲಿ ಇವರದ್ದು ಯಾರ್ದು ತಪ್ಪಿಲ್ಲ, ಯಾರ್ದು ಮರಳು ತೆಗ್ದಾರ ನೋಡಿ, ಅವರು ಮುಗ್ದ್ರು, ಅವರು ತಪ್ಪಲ್ಲ. ಇವರದ್ದು ಯಾರು ಅಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇರ್ಬಹುದು, ಡಿಡಿಗಳಿರ್ಬಹುದು, ಯಾರ್ಯಾರು ನಮ್ಮ ದೇಶದ ಪ್ರಾಕೃತಿಕ ಸಂಪತ್ತನ್ನ ರಕ್ಷಣೆ ಮಾಡಿ ಅಂತ ಹೇಳಿ ಜನರ ತೆರಿಗೆ ಹಣದಿಂದ ಸಂಬಳ ಜೊತೆಗೆ ಸವಲತ್ತು ಎಲ್ಲ ಕೊಟ್ಟು ಪೂರ್ತಿಯೂ ಕೂಡ ಸಂಬಳ ತಕ್ಕೊಳ್ಳಿಕ್ಕೂ ಯೋಗ್ಯತೆ ಇಲ್ಲದೆ ಅದ್ರ ಜೊತೆಗೆ ಗಿಮ್ಮಳಕ್ಕಾಗಿ ಬಂದು ಕೂತ್ಕೊಂಡಿರ್ತಾರೆ ನೋಡಿ. ಅಂತ ಅದು ಅವರ ತಪ್ಪು ಬಿಟ್ರೆ ಲೋಕಲ್ ಯಾರ್ದು ತಪ್ಪಂತ ಅಂದಿರೋದಿಲ್ಲ. ಥ್ಯಾಂಕ್ ಯು ಸರ್, ಚಾನಲ್ ಜೊತೆ ಮಾತಾಡಿದಕ್ಕೆ ಥ್ಯಾಂಕ್ ಯು. ಗಮನಿಸಬೇಕು, ಇದು ಸಾಮಾಜಿಕ ಹೋರಾಟಗಾರ ಶಶಿಧರ್ ಶೆಟ್ಟಿ ಅವರು ನಮ್ಮ ಜೊತೆ ಮಾತಾಡಿರುವಂಥದ್ದು. ಅವ್ರು ನೇರವಾಗಿ ಹೇಳ್ತಾ ಇರುವಂಥದ್ದು ಅಕ್ರಮ ಮರಳುಗಾರಿಕೆಯಿಂದ ಈ ಸೇತುವೆ ಕುಸಿತಗೊಂಡಿದೆ. ಇದಕ್ಕೆ ಬೇರೆ ಏನು ರೀಸನ್ ಇಲ್ಲ, ಬೇರೆ ಏನು ಬೇಕಾದರೆ ಯಾರು ಬೇಕಾದರೂ ಹೇಳಿ, ಆದರೆ ಇದಕ್ಕೆ ಮೂಲ ಕಾರಣ ಅದು ಏನಲ್ಲಿ ಅಕ್ರಮ ಮರಳುಗಾರಿಕೆ ಆಗ್ತಾ ಇದೆ, ಇದರಿಂದಾಗಿ ಈ ಸೇತುವೆ ಕುಸಿತಗೊಂಡಿರುವಂಥದ್ದು. ಇನ್ನು ಬಂಟ್ವಾಳದ ಮೂಲರಪಟ್ಟ ಏನು ಸೇತು ಅದ್ರ ಬಗ್ಗೆ ಕೂಡ ಹೇಳಿದ್ದಾರೆ, ಅಲ್ಲೂ ಕೂಡ ಇದೇ ನಡೆದಿರುವಂಥದ್ದು, ಹಾಗಾಗಿ ಅದು ಕೂಡ ಬಿದ್ದು ಹೋಯಿತು, ಅದು ಕೂಡ ಕುಸಿತಗೊಂಡಿದೆ. ಇನ್ನು ದೂರಲ್ಲಿ ಹೇಳಿದ್ದಾರೆ, ನೇರವಾಗಿ ಹೇಳಿದ್ದಾರೆ ರಾಜಕೀಯ ನಾಯಕರುಗಳ ಕೈವಾಡ ಇದೆ ಅಂತ, ರಾಜಕೀಯ ನಾಯಕರುಗಳ ಕೈವಾಡ ಇದೆ ಅಂತ ನೇರವಾಗಿ ದೂರಲ್ಲಿ ಹೇಳಿರುವಂಥದ್ದು. ಇನ್ನು ಜೊತೆಗೆ ಈ ಅಕ್ರಮ ಮರಳುಗಾರಿಕೆಯಿಂದ ವರ್ಷದಲ್ಲಿ ಒಂದು ಸೇತುವೆ ಕುಸಿತಗೊಳ್ತಾ ಇದೆ ಅಂತಹ ದೂರನ್ನು ಕೂಡ ಕೊಡಲಾಗಿದೆ. ಈ ಹಿಂದೆ ಕೂಡ ದೂರನ್ನು ಕೊಟ್ಟಿದ್ರು, ಹಾಗಾಗಿ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ನಿರಂತರ ಮರಳುಗಾರಿಕೆಯಿಂದ ಈ ಸೇತುವೆ ಕುಸಿಲಿಕ್ಕೆ ಕಾರಣ ಅಂತ ಸಾಮಾಜಿಕ ಹೋರಾಟಗಾರ ಶಶಿಧರ್ ಶೆಟ್ಟಿ ಅವರು ದೂರಲ್ಲಿ ನೀಡಿರುವಂಥದ್ದು.